Publish Park, the creative school, school for quality and innovative education. Admissions are open. Haji Builders and Developers, beautiful home for sale with all facilities. Sri Lakshmi Prasanna Traders, specialist in edible oil, coconut oil and ghee available here. Air Colony Tower par chandan ki lakdi kaat kar le jane wale 8 aaropi giraftar. नमस्कार, मैं वर्षा रानी, आप देख रहे हैं बीके न्यूज़। बीके न्यूज़ में आपका स्वागत है। बीदर डिस्ट्रिक्ट हुमनाबाद तालुका कनकट्टा के करीब अंगूर के बाग में फॉरेस्ट डिपार्टमेंट पुलिस छापा मारते हुए 8 आरोपियों को चंदन की लकड़ी के साथ किया गिरफ्तार। फॉरेस्ट डिपार्टमेंट को जानकारी मिली कि चंद लोग चंदन की लकड़ी काट रहे हैं, जिसके बाद फॉरेस्ट डिपार्टमेंट ने हुमनाबाद पुलिस की मदद से हुमनाबाद के कनकट्टा गांव में अंगूर के बाग में छापा मारते हुए चंदन की लकड़ी काट कर उसके टुकड़े बनाकर ले जा रहे 8 आरोपियों को रंगे हाथ पकड़ लिया। बीदर SP चन्नबसवन्ना लंगोटी ने प्रेस मीट कर बताया कि हुमनाबाद के कनकट्टा गांव में अंगूर के बाग में फॉरेस्ट डिपार्टमेंट और पुलिस की मदद से चंदन की लकड़ी काट कर ले जा रहे आरोपियों पर छापामारी करते हुए 8 आरोपियों को गिरफ्तार किया। इनके पास से लगभग 40 किलो के करीब चंदन लकड़ी के टुकड़े, 9 मोबाइल, 2 कुल्हाड़ी, 2 मोटरसाइकिल बाइक जब्त किए, जिनकी लगभग कीमत 4.52 लाख बताया। मौके पर SP चन्नबसवन्ना लंगुटी और डिप्टी कंजर्वेटर ऑफ फॉरेस्ट ऑफिसर MM वनिती ने चंदन लकड़ी हाईलाइट इंडस्ट्री AAC ब्लॉक्स कंस्ट्रक्ट योर ड्रीम होम विद क्वालिटी प्रोडक्ट सोहम इलेक्ट्रॉनिक्स होम अप्लायंस फर्नीचर ARK गिरी सिल्क एंड सारी चंदन लकड़ी ले जा रहे आरोपियों को पकड़ने में कामयाब होने वाले अधिकारियों और कर्मचारियों को नगद पुरस्कार से सम्मानित किया। 27/7/2023 ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೊರೆತಂತಹ ಒಂದು ಖಚಿತ ಮಾಹಿತಿಯ ಮೇಲೆ ವಲಯ ಅರಣ್ಯಾಧಿಕಾರಿಗಳು ಹುಮ್ನಾಬಾದ್ ಆದಂತಹ ಶ್ರೀ ಶಿವಕುಮಾರ್ ಅವರ ಒಂದು ನೇತೃತ್ವದ ಅರಣ್ಯ ಅಧಿಕಾರಿಗಳ ತಂಡ ಮತ್ತು ಬೀದರ್ ಜಿಲ್ಲಾ ಪೊಲೀಸ್ನ ಶ್ರೀ ಉಪೇಂದ್ರ ಕುಮಾರ್ PSI ಮತ್ತು ಶ್ರೀ ಸಂತೋಷ್ PSI ಅವರ ಒಂದು ಮತ್ತು ಸಿಬ್ಬಂದಿಯವರ ತಂಡ ಈ ಕುರಿತು ಮಾಹಿತಿಯನ್ನು ಸಿಕ್ಕ ಮೇರೆಗೆ ಒಂದು ಜಂಟಿ ಕಾರ್ಯಾಚರಣೆಯನ್ನು ಕೈಗೊಂಡಿರ್ತಾರೆ। Residency English Medium Public School admissions are open. Chennabasava Degree College admission are open. BCA, BCom, BSc, CS free college bus facility for local students. ಕಾರ್ಯಾಚರಣೆಯನ್ನು ಕೈಗೊಂಡಿರ್ತಾರೆ। ಆ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಶ್ರೀಗಂಧ ಮರಗಳ ಕಳ್ಳತನದ ಪ್ರಕರಣಗಳು ಏನೆಂದರೆ ದಾಖಲಾಗಿತ್ತು। ಆ ಹಿನ್ನೆಲೆಯಲ್ಲಿ ಅವರು ದಾಳಿ ಮಾಡಿದಾಗ ಒಟ್ಟು 8 ಜನ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಬಂಧಿಸಿದ್ದಾರೆ। ಅವರಿಂದ ಸುಮಾರು 9 ಶ್ರೀಗಂಧದ ತುಂಡುಗಳು, ಅಂದಾಜು ಮೌಲ್ಯ 1,25,000 ಮತ್ತು 2 ಮೋಟಾರ್ ಬೈಕ್ಗಳು, ಅಂದಾಜು ಮೌಲ್ಯ 1,30,000 ಮತ್ತು 9 ಮೊಬೈಲ್ ಫೋನ್ಗಳು, ಅಂದಾಜು ಮೌಲ್ಯ 1,97,000 ಮತ್ತು ಈ ಕೃತ್ಯವನ್ನು ಮಾಡಲಿಕ್ಕೆ ಬಳಸಿದಂತಹ 2 ಕೊಡಲಿಗಳನ್ನು ಕೂಡ ಇಲ್ಲಿ ವಶಪಡಿಸಿಕೊಂಡಿದ್ದಾರೆ। ಈ ಪ್ರಕಾರ ವಲಯ ಅರಣ್ಯ ಅಧಿಕಾರಿಯವರು ತಮ್ಮ ವ್ಯಾಪ್ತಿಯಲ್ಲಿ FOC ಅಂತ ನಾವು ಹೇಳ್ತೀವಿ, ಫಾರಿನ್ ಸಫೆನ್ಸ್ ಅಂಥೇಳಿ, ಆ ಒಂದು ಪ್ರಕರಣದಲ್ಲಿ ಕರ್ನಾಟಕ ಅರಣ್ಯ ಅಧಿನಿಯಮದ ಕಾಯ್ದೆ ಮತ್ತು ನಿಯಮಗಳ ಅಡಿಯಲ್ಲಿ ಇವತ್ತು ಪ್ರಕರಣವನ್ನು ದಾಖಲಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ। ಇದು ಒಂದು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಬೀದರ್ ಜಿಲ್ಲಾ ಪೊಲೀಸ್ ಮತ್ತು ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಜಂಟಿಯಾಗಿ ಕೈಗೊಂಡಂತಹ ಒಂದು ಕಾರ್ಯಾಚರಣೆಯಾಗಿರುತ್ತದೆ। ಈ ಒಂದು ಕಾರ್ಯಾಚರಣೆಯನ್ನು ಖುದ್ದಾಗಿ ಶ್ರೀಮತಿ ವಾನತಿ ಮೇಡಮ್ ಅವರು, DCF
ಬೀದರ್ ಅವರು ಮತ್ತು ನನ್ನ ಒಂದು ನೇರ ಸೂಪರ್ವಿಷನ್ನಲ್ಲಿ ಈ ಒಂದು ಕೆಲಸವನ್ನು ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಒಂದು ಶ್ರೀಗಂಧ ಕೇಸನ್ನು ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಇಬ್ಬರೂ ಕೂಡ ಜಂಟಿಯಾಗಿ ಇವರು ಪತ್ತೆ ಹಚ್ಚಿ ಈಗ ಆರೋಪಿಗಳನ್ನು ಹಿಡಿದಿದ್ದೀವಿ. ಸೊ ಇದೇ ಥರ ಈಗ ಲಾಟ್ ಆಫ್ ಕೇಸಸ್ ಎಲ್ಲ ಕಡೆಯೂ ಇದೆ, ಬಟ್ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಫಾರ್ಮರ್ಸ್ ಕೊಡದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಥರ ಲಾಟ್ ಆಫ್ ಟ್ರೀಸ್ ಕಟ್ ಆಗ್ತಾ ಇದೆ, ಬಟ್ ನಮ್ಮ ಗಮನಕ್ಕೆ ಅಂದರೆ ಪೊಲೀಸ್ ಗಮನಕ್ಕೆ ತರ್ಬೋದು. ರೈತರು ಅಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ಇಲ್ಲಾಂದರೆ ನಮ್ಮ ಫಾರೆಸ್ಟ್ ಆಫೀಸರ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೋದು. ಬಟ್ ಇದು ಈಗಾಗಲೇ ಯಾರೂ ಮಾಡ್ತಾ ಇಲ್ಲ. ಫಸ್ಟ್ ಟೈಮ್ ಇದು ಕೂಡ ಈ ಫಾರ್ಮರ್ ಬಂದು ಕಂಪ್ಲೇಂಟ್ ಮಾಡೋದಕ್ಕೆ ಮುಂಚಿತವಾಗಿ ನಮಗೆ ಬಂದಿರುವ ಇನ್ಫಾರ್ಮೇಷನ್ ಮೇರೆಗೇ ಈ ಕೇಸ್ ಕೂಡ ವಿ ಹ್ಯಾವ್ ಫೌಂಡ್ ಔಟ್. ಬಟ್ ಸೊ ಇನ್ನು ಮುಂದೆ ಆ ಥರ ಏನೋದಾದರೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ತರಬೇಕು. ಸೊ ದಟ್ ಓನ್ಲಿ ಇವರುಗಳು ಏನು ಈ ಥರ ಮಾಡ್ಬೋದು, ದಟ್ ರೆಗ್ಯುಲರ್ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಅವರನ್ನು ಹಿಡಿಯೋಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಐ ರಿಲಿ ಕಂಗ್ರ್ಯಾಚುಲೇಟ್ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುಮ್ನಾಬಾದ್ ಪೀಪಲ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೀಪಲ್ ಆಲ್ಸೋ ಫಾರ್ ಡೂಯಿಂಗ್ ದಿಸ್ ಎಕ್ಸಲೆಂಟ್ ಜಾಬ್. ಬಿಕಾಸ್ ಫಸ್ಟ್ ಟೈಮ್ ಈ ಥರ ಒಂದು 8 ಅಕ್ಯೂಸ್ಡ್ ಅನ್ನು ವಿತ್ ಆಲ್ ದೀಸ್ ಮೆಟೀರಿಯಲ್ಸ್ ಆ್ಯಂಡ್ ಇದು ಗಾಡಿ ಮತ್ತು ಏನೇನು ಯೂಸ್ ಮಾಡಿದ್ದಾರೋ ಈ ಅಫೆನ್ಸಲ್ಲಿ ಎಲ್ಲವನ್ನು ಕೂಡ ಇಲ್ಲಿ ಸೀಸ್ ಮಾಡಿದ್ದಾರೆ. ಸೊ ಐ ಥ್ಯಾಂಕ್ ದಮ್. ದೆನ್ ಈ ಒಂದು ಇದರಲ್ಲಿ ನಾನು ಅವ್ರಿಗೆ ಎಲ್ಲರಿಗೂ ಕೂಡ ಒಂದು ಕಮೆಂಡೇಷನ್ ಮತ್ತು ಒಂದು ರಿವಾರ್ಡನ್ನು ಕೂಡ ಈಗ ನಾವು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ ಈಗ ನಾವು